ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಪಾಲಕ್ ಸೊಪ್ಪಿನ ಗೊಜ್ಜಿನ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕರವಾಗಿರೋ ರೆಸಿಪಿ ಇದು ಅನ್ನ ರಾಗಿ ಮುದ್ದೆ ದೋಸೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಒಂದು ದೊಡ್ಡ ಈರುಳ್ಳಿ ಕುಟ್ಟಿಟ್ಕೊಂಡಿರ ಬೆಳ್ಳುಳ್ಳಿ ಸುಮಾರು ಒಂದು ಐದರಿಂದ ಆರು ಹೆಸಳಷ್ಟು ಈಗ ಈರುಳ್ಳಿ ಮೆತ್ತಗಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ಈರುಳ್ಳಿನ ಹುರಿದಿದ್ದಾಗಿದೆ ಸಣ್ಣ ಕಟ್ ಮಾಡಿಟ್ಕೊಂಡಿರ ಒಂದು ದೊಡ್ಡ ಟೊಮೆಟೊ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಬೆಂದಿದೆ ಸ್ವಲ್ಪ ಅರಿಶಿನ ಇದು ಬ್ಯಾಡ್ಗಿ ಅಚ್ಕಾರದ ಪುಡಿ ಖಾರ ಜಾಸ್ತಿ ಇರಲ್ಲ ಬಣ್ಣ ಚೆನ್ನಾಗಿ ಬರುತ್ತೆ ಆಮೇಲೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈ ಪದಾರ್ಥಗಳನ್ನ ಮೇಲೆ ಸುಮಾರು ಒಂದ್ ಇಪ್ಪತ್ತರಿಂದ ಮೂವತ್ ಸೆಕೆಂಡ್ ಅಷ್ಟು ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಮಸಾಲಗಳನ್ನ ಸೀದ ಹೋಗ್ಬಾರ್ದು ಇದು ಸಣ್ಣ ಕಟ್ ಮಾಡಿಟ್ಕೊಂಡಿರ ಪಾಲಕ್ ಸೊಪ್ಪು ನಿಮ್ಗೆ ಗೊಜ್ಜಿನ ಅವಶ್ಯಕತೆ ಎಷ್ಟಿದೆ ಅದರ ಪ್ರಕಾರವಾಗಿ ಪಾಲಕ್ ಸೊಪ್ಪನ್ನ ಉಪಯೋಗ ಮಾಡಿ ಪಾಲಕ್ ಸೊಪ್ಪಿಗೆ ಬದಲಾಗಿ ಬೆರಕೆ ಸೊಪ್ಪು ಮೆಂತ್ಯ ಸೊಪ್ಪನ್ನು ಕೂಡ ಉಪಯೋಗ ಮಾಡಬಹುದು ಪಾಲಕ್ ಸೊಪ್ಪು ಮೆತ್ಗವರೆಗೂ ಬೇಯಿಸ್ಕೋಬೇಕು ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ ಸ್ವಲ್ಪ ಮಸಾಲಾನ ರುಬ್ ಇದ್ದೀನಿ ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಒಳಶ್ನ ಅರ್ಧ ಭಾಗದಶ ಉಪಯೋಗ ಮಾಡಿದ್ದೆ ತುರಿದು ಸೇರಿಸ್ತಾ ಇದ್ದೀನಿ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಹಸಿರು ಮೆಣಸಿನಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಅರ್ಧ ಕಪ್ಪಷ್ಟು ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದಾಗಿದೆ ರುಬ್ಕೊಂಡಿದ್ದಲ್ಲ ಮಸಾಲ ಅದು ಈಗ ರುಬ್ಕೊಂಡಿರೋ ಮಸಾಲದಲ್ಲಿ ಹಸಿ ವಾಸನೆ ಹೋಗಿ ಸ್ವಲ್ಪ ಮಟ್ಟಕ್ಕಷ್ಟು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀದೋಗುತ್ತೆ ಅದೇ ಜಾರಿಗೆ ಮತ್ತಷ್ಟು ನೀರನ್ನ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮುಖ್ಯವಾಗಿ ಇದನ್ನು ತೆಳುವಾಗಿ ಮಾಡ್ಕೋಬೇಡಿ ಚೆನ್ನಾಗಿರೋದಿಲ್ಲ ಗಟ್ಟಿಯಾಗಿ ಮಾಡ್ಕೊಳ್ಳಿ ನುಣ್ಣಗೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಪ್ರಯತ್ನ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾಗಿರೋ ರೆಸಿಪಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು